ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಾಗಿದ್ರೆ ಎಚ್ಚರವಾಗಿರಿ ಯಾಕಂದ್ರೆ ಚೀನಾದ ಹ್ಯಾಕರ್ಗಳು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಗ್ರಾಹಕರ ಮೇಲೆ ಕಣ್ಣಿಟ್ಟಿದ್ದಾರೆ ಎಸ್ಬಿಐ ಗ್ರಾಹಕರ ಖಾತೆಗಳನ್ನು ದೋಚುತ್ತಿದ್ದಾರೆ ವಾಸ್ತವವಾಗಿ ಚೀನಿ ಮೂಲದ ಹ್ಯಾಕರ್ಗಳು ಫಿಶಿಂಗ್ ಹಗರಣಗಳೊಂದಿಗೆ ಬ್ಯಾಂಕ್ ಬಳಕೆದಾರರನ್ನ ಗುರಿಯಾಗಿಸಿಕೊಂಡಿದ್ದಾರೆ ಇದಕ್ಕಾಗಿ ಹ್ಯಾಕರ್ಗಳು ವಿಶೇಷ ವೆಬ್ಸೈಟ್ ಲಿಂಕ್ ಬಳಸಿ ತಮ್ಮ ಕೆವೈಸಿಯನ್ನ ನವೀಕರಿಸಲು ಕೇಳುತ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ಐವತ್ತು ಲಕ್ಷ ರೂಪಾಯಿಗಳ ಉಚಿತ ಉಡುಗೊರೆಯನ್ನ ನೀಡಲಾಗ್ತಾ ಇದೆ ಸೈಬರ್ ಭದ್ರತಾ ಸಂಶೋಧಕರು ಎಸ್ಬಿಐ ಗ್ರಾಹಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಇನ್ನು ಎಸ್ಬಿಐ ತನ್ನ ಗ್ರಾಹಕರಿಗೆ ಜಾಗರೂಕರಾಗಿರಿ ಎಂದು ಸಲಹೆ ನೀಡಿದೆ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಕೇವಲ ಒಂದು ಎಸ್ಎಂಎಸ್ ತೆರವುಗೊಳಿಸಬಹುದು ಎಂದು ಎಚ್ಚರಿಸಿದೆ ಹ್ಯಾಕರ್ಗಳು ಗ್ರಾಹಕರನ್ನ ಹೇಗೆ ಬಳೆಗೆ ಸೆಳೆಯುತ್ತಾರೆಂದು ತಿಳಿಯಿರಿ ವಾಟ್ಸ್ಆ್ಯಪ್ ಮತ್ತು ಎಸ್ಎಂಎಸ್ ಮೂಲಕ ಕೆವೈಸಿಯನ್ನ ನವೀಕರಿಸಲು ಹ್ಯಾಕರ್ಗಳು ಎಸ್ಬಿಐ ಗ್ರಾಹಕರನ್ನ ಬಳಸುತ್ತಾರೆ ಇದಕ್ಕಾಗಿ ಸಂದೇಶವು ವೆಬ್ಸೈಟ್ಗೆ ಲಿಂಕ್ ಅನ್ನ ಸಹ ಒಳಗೊಂಡಿದೆ ಈ ಸಂದೇಶದಲ್ಲಿ ನೀಡಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ಬಳಕೆದಾರರನ್ನ ಎಸ್ಬಿಐನ ನಕಲಿ ವೆಬ್ಸೈಟ್ಗೆ ಮರುನಿರ್ದೇಶಿಸಲಾಗುತ್ತದೆ ಇಲ್ಲಿ ನೀಡಲಾಗಿರುವ ಲಾಗಿನ್ ಮುಂದುವರಿಸಿ ಬಳಕೆದಾರರನ್ನ ಮತ್ತೊಂದು ಪುಟಕ್ಕೆ ಮರು ನಿರ್ದೇಶಿಸಲಾಗುತ್ತದೆ ಅಲ್ಲಿ ಕ್ಯಾಪ್ಚಾ ಕೋಡ್ ಜೊತೆಗೆ ಬಳಕೆದಾರರ ಹೆಸರು ಮತ್ತು ಪಾಸ್ವರ್ಡ್ ಅನ್ನ ನಮೂದಿಸಲು ಹೇಳಲಾಗುತ್ತದೆ ಈ ಮಾಹಿತಿಯನ್ನು ನಮೂದಿಸಿದ ತಕ್ಷಣ ಅದು ನೇರವಾಗಿ ಹ್ಯಾಕರ್ಗಳಿಗೆ ತಲುಪುತ್ತದೆ ಅದರ ನಂತರ ಅವರು ಪಾಸ್ವರ್ಡ್ ಅನ್ನು ಬದಲಾಯಿಸಬಹುದು ನಿಮ್ಮ ಖಾತೆಯನ್ನ ನಿಮಿಷಗಳಲ್ಲಿ ಖಾಲಿ ಮಾಡಲಾಗುತ್ತದೆ ಇನ್ನು ಕೆಲವು ಸಂದೇಶಗಳಲ್ಲಿ ಎಸ್ಬಿಐಗೆ ಐವತ್ತು ಲಕ್ಷ ರೂಪಾಯಿಗಳ ಉಡುಗೊರೆಯನ್ನು ಸಹ ನೀಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಇಂತಹ ಹಗರಣಗಳನ್ನು ತಪ್ಪಿಸಲು ಜನರಿಗೆ ಸೂಚಿಸಲಾಗುತ್ತಿದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆಯನ್ನ ರಾಜಧಾನಿ ದೆಹಲಿ ಮೂಲದ ಸೈಬರ್ ಪೀಸ್ ಫೌಂಡೇಶನ್ ಮತ್ತು ಆಟೋಬೋಟ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಜಂಟಿಯಾಗಿ ಅಧ್ಯಯನ ಮಾಡಿದೆ ಸಂಶೋಧಕರ ಪ್ರಕಾರ ಗ್ರಾಹಕರಿಗೆ ಲಿಂಕ್ ನೀಡಲಾದ ವೆಬ್ಸೈಟ್ ಎಲ್ಲ ಡೊಮೇನ್ ಹೆಸರುಗಳ ನೋಂದಣಿ ದೇಶ ಚೀನಾ ಆಗಿದೆ